ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ. ಅಲ್ಲಿರುವಂತಹ ಸ್ಪರ್ಧಿಗಳು ಎಲ್ಲರೂ ಕೂಡ ತುಂಬಾ ಜೋಶ್ ನಲ್ಲಿ ಟಾಸ್ಕ್ ಗಳನ್ನ ಮಾಡ್ತಿದ್ದಾರೆ. ಆದ್ರೆ ಬಿಗ್ ಬಾಸ್ ನ ಅಸಲಿ ಸತ್ಯಗಳು, ಬಿಗ್ ಬಾಸ್ ನಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡಗಳು, ನೂರಾರು ಕ್ಯಾಮ್ರಾಗಳಿದ್ರು ಕ್ಯಾಮ್ರಾಗಳನ್ನ ಮರೆಮಾಚಿ ರೊಮ್ಯಾನ್ಸ್ ಗಳನ್ನ ಮಾಡ್ತಿರುವಂತಹ ಸ್ಪರ್ಧಿಗಳು, ಲೈಟ್ ಗಳ ಆಫ್ ಆದಾಗ ಅಲ್ಲಿರುವಂತಹ ಸ್ಪರ್ಧಿಗಳು ತುಂಬಾ ತೀರಾ ಅಶ್ಲೀಲವಾಗಿ ನಡೆದುಕೊಳ್ತಾರೆ, ರೊಮ್ಯಾನ್ಸ್ ಗಳನ್ನ ಮಾಡ್ತಾರೆ. ಅದಕ್ಕೂ ಒಂದು ಹೆಜ್ಜೆ ಹೋಗಿ ಏನೆಲ್ಲ ಮಾಡಬಾರದು ಬಿಗ್ ಬಾಸ್ ಮನೆಯಲ್ಲಿ, ಅದೆಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವೀಕ್ಷಕರೇ, ಯಾವೆಲ್ಲ ಸ್ಪರ್ಧಿಗಳು ಈ ರೀತಿಯಾಗಿ ಅಶ್ಲೀಲವಾಗಿ ನಡೆದುಕೊಳ್ತಾ ಇದ್ದಾರೆ, ರೊಮ್ಯಾನ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಅದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ನ ಅಭಿಮಾನಿಗಳು ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಹೀಗಿರುವಾಗ ಪ್ರತಿಯೊಬ್ಬರು ಕೂಡ, ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಇಂದ ಹಿಡಿದು ಚಿಕ್ಕ ಮಕ್ಕಳ ತನಕನು ಕೂಡ ಈ ಒಂದು ಬಿಗ್ ಬಾಸ್ ಅನ್ನ ನೋಡ್ತಿರ್ತಾರೆ. ಅವ್ರನ್ನ ಲೆಕ್ಕಿಸದೆ ತುಟಿಗೆ ತುಟಿಯನ್ನ ಚುಂಬಿಸ್ತಾ ಇದ್ದಾರೆ. ಎಲ್ಲಾ ವೀಕ್ಷಕರ ಮುಂದೆನು ಕೂಡ ಹೊಟ್ಟೆಗೆ ಮುತ್ಕೊಡುವಂಥದ್ದು, ರೊಮ್ಯಾನ್ಸ್ ಗಳನ್ನ ಮಾಡುವಂಥದ್ದು, ಅಗ್ ಮಾಡುವಂಥದ್ದು ಎಲ್ಲವನ್ನು ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಎದೆಗೆ ಮುತ್ಕೊಡುವಂಥದ್ದು, ಕುತ್ತಿಗೆಗೆ ಮುತ್ಕೊಡುವಂಥದ್ದು, ತಪ್ಕೊಳ್ಳೋದು, ಹಗ್ ಮಾಡೋದು, ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ. ತನಗೆ ಬಾಯ್ ಫ್ರೆಂಡ್ ಇದ್ರು ಕೂಡ ಮತ್ತೊಬ್ಬ ಹುಡುಗನ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಸರಸ ಸಲ್ಲಾಪಗಳನ್ನ ಆಡ್ತಿರುವಂತಹ ಸ್ಪರ್ಧಿಗಳು ಮತ್ತಾರು ಅಲ್ಲ ವೀಕ್ಷಕರೇ, ಹಿಂದಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಪ್ರತಿ ಸೀಸನ್ ಅಲ್ಲೂ ಸರಸ ಸಲ್ಲಾಪಗಳು ನಡೆಸ್ತಾ ಇದ್ದಾರೆ. ಇಡೀ ವೀಕ್ಷಕರು, ಇಡೀ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಬಿಗ್ ಬಾಸ್ ಗಳನ್ನ ನೋಡ್ತಿರ್ತಾರೆ. ಹೀಗಿರುವಾಗ ಬಿಗ್ ಬಾಸ್ ಮನೆಯನ್ನ ಓಯೆ ರೂಮ್ ಅಂತ ಅನ್ಕೊಂಡಿದ್ದಾರ ಅಲ್ಲಿರುವಂತಹ ಸ್ಪರ್ಧಿಗಳು ಅನ್ನೋದು ಗೊತ್ತಿಲ್ಲ. ಆದ್ರೆ ವೀಕೆಂಡ್ ಬಂದಾಗ ನಮ್ಮ ಕಿಚ್ಚ ಸುದೀಪ್ ಅವರು ಆಗಿದ್ರೆ ಖಂಡಿತವಾಗ್ಲೂ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾ ಇದ್ರು, ಗ್ರಹಚಾರವನ್ನ ಬಿಡಿಸ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ನನ್ನ ನಡೆಸ್ಕೊಡ್ತಿರುವಂತಹ ಸಲ್ಮಾನ್ ಖಾನ್ ಅವರು, ಅವರು ಇದನ್ನ ನೋಡಿ ತುಂಬಾ ಎಂಜಾಯ್ ಕೂಡ ಮಾಡ್ತಾರೆ. ಅಲ್ಲಿರುವಂತಹ ಸ್ಪರ್ಧೆಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ತಾರೆ ಹೊರತು ಅವ್ರಿಗೂ ಕೂಡ ಅದೇ ಟಿ ಆರ್ ಪಿ ಬೇಕಾಗಿರುತ್ತೆ. ಇಲ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ ನಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಬಿಗ್ ಬಾಸ್ ಕನ್ನಡ 9 ರೂಪೇಶ್ ಶೆಟ್ಟಿ ಮತ್ತು ಸಾನ್ಯಾ ಅಯ್ಯರ್ ಅವರು ಕ್ಯಾಪ್ಟನ್ ರೂಮ್ ನಲ್ಲಿ ಮಲ್ಕೊಂಡಿರ್ತಾರೆ, ಅಂದ್ರೆ ಜೊತೆಗೆ ಒಂದು ಫ್ರೆಂಡ್ ಆಗಿ ಮಲ್ಕೊಂಡಿರ್ತಾರೆ. ಅದರಲ್ಲಿ ತೀರಾ ಅಂತ ಅಸಹ್ಯಕರವಾಗಿರಂತಹ ಘಟನೆ ಏನು ಕೂಡ ನಡೆದಿರೋದಿಲ್ಲ. ರೂಪೇಶ್ ಅವ್ರ ಪಾಡಿಗೆ ಅವ್ರು ಮಲಗಿರ್ತಾರೆ, ಅವ್ರ ಜೊತೆಗೆ ಸಾನ್ಯಾ ಅಯ್ಯರ್ ಅವರು ಕೂಡ ಮಲ್ಕೊಂಡಿರ್ತಾರೆ. ಅದನ್ನ ನೋಡಿದಂತಹ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರಕ್ಕೆ ಅವರಿಬ್ರಿಗೂ ಕೂಡ ಗ್ರಹಚಾರವನ್ನ ಬಿಡಿಸ್ತಾರೆ, ಸಿಕ್ಕಾಪಟ್ಟೆ ಬೈತಾರೆ. ರೂಪೇಶ್ ಶೆಟ್ಟಿ ಎದೆ ಮೇಲೆ ಸಾನ್ಯಾ ಅಯ್ಯರ್ ಬಹುಶಃ ಮಲಗಿದ್ರು ಅನ್ಸುತ್ತೆ ಆ ಒಂದು ವಿಚಾರಕ್ಕೆ. ಕಿಚ್ಚ ಸುದೀಪ್ ಅವರು ಅಲ್ಲಿರುವಂತಹ ಇಬ್ಬರು ಸ್ಪರ್ಧಿಗಳಿಗೂ ಗ್ರಹಚಾರವನ್ನ ಬಿಡಿಸ್ತಾರೆ. ಇಡೀ ಕರ್ನಾಟಕದ ಜನರು ನೋಡ್ತಾ ಇರ್ತಾರೆ, ಇದೊಂದು ಫ್ಯಾಮಿಲಿ ಶೋ, ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ರೂಪೇಶ್ ಶೆಟ್ಟಿ ಮತ್ತು ಸಾನ್ಯಾ ಅಯ್ಯರ್ಗೆ ಬಿಸಿ ಮುಟ್ಸಿರೋದನ್ನ ನೀವು ಆಗ್ಲೇ ನೋಡಿರ್ತೀರಾ, ಹಾಗೆ ನಿಮ್ಗೆ ನೆನಪು ಕೂಡ ಇರುತ್ತೆ. ಆದ್ರೆ ಬಿಗ್ ಬಾಸ್ ಒಂದು ಹಿಂದಿ ಬಿಗ್ ಬಾಸ್ ಸೀಸನ್ ಏನಿದೆ, ಪ್ರತಿ ಬಿಗ್ ಬಾಸ್ ಎಪಿಸೋಡ್ ನಲ್ಲೂ ಕೂಡ ಈ ರೀತಿಯಾಗಿರುವಂತಹ, ಅಂದ್ರೆ ಸರಸ ಸಲ್ಲಾಪಗಳನ್ನ ಮಾಡ್ತಿರುವಂತಹ ವಿಡಿಯೋಗಳನ್ನ ಪ್ರೋಮೋಗಳಾಗಿ ಮಾಡಿ ಸೋಷಿಯಲ್ ಮೀಡಿಯಾಗೆ ಹರಿಬಿಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ದೇಹವನ್ನ ಮುಟ್ಟೋದು, ಎಲ್ಲರ ಮುಂದೇನು ಅವರಿಗೆ ತೀರಾ ಅಸಹ್ಯಕರವಾಗಿರುವಂತಹ ನಡವಳಿಕೆಗಳನ್ನ ಮಾಡೋದು, ವಾಶ್ರೂಮ್ ಒಳಗಡೆ ಹೋದ್ರೆ ಒಬ್ಬ ಸ್ಪರ್ಧಿ ಹೋಗೋದಿಲ್ಲ, ಒಂದು ಹೆಣ್ಣು ಸ್ಪರ್ಧಿ ಮತ್ತೊಂದು ಗಂಡು ಸ್ಪರ್ಧಿ ಇಬ್ಬರು ಕೂಡ ಒಟ್ಟಿಗೆ ವಾಶ್ರೂಮ್ ಒಳಗಡೆ ಹೋಗೋದು, ಅದಾದ ಬಳಿಕ ಮೈಕ್ ನೆಲ್ಲ ತೆಗೆದಿಟ್ಟು ನಂತರದಲ್ಲಿ ಅವರಿಬ್ರು ಒಟ್ಟಿಗೆ ವಾಪಸ್ ಬರುವಂತದ್ದು, ಈ ರೀತಿಯಾಗಿರುವಂತಹ ಅಸಹ್ಯಕರವಾಗಿರುವಂತಹ ಘಟನೆಗಳು ಬಿಗ್ ಬಾಸ್ ನ ಒಂದು ಹಿಂದಿ ಸೀಸನ್ ಅಲ್ಲಿ ನಡೀತಾ ಇದೆ. ಸೊ ಇದು ಇಡೀ ಕರ್ನಾಟಕ ಅಥವಾ ಇಡೀ ದೇಶದಲ್ಲೇ ಸಂಚಲನವನ್ನ ಮೂಡಿಸ್ತಾ ಇದೆ. ನಮ್ಮ ನೀವು ತಮ್ಮನೇಲಿ ನೋಡಿದಾಗ್ಲೇ ನಿಮ್ಗೆ ಅನ್ಸಿರ್ಬೋದು, ಮೇ ಬಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಆಗಿದೆ ಇದು ಅಂತೇಳಿ, ಅಥವಾ ಈ ವಿಡಿಯೋ ನೋಡಿದ್ಮೇಲೆ ಅನಿಸ್ಬೋದು ಅಯ್ಯೋ ಈ ಒಂದು ಕನ್ನಡ ಬಿಗ್ ಬಾಸ್ ಅಲ್ಲಿ ಈ ರೀತಿಯಾಗಿ ಆಗ್ಬೇಕಾಗಿತ್ತು ಅಂತ. ಆದ್ರೆ ಕನ್ನಡದ ಒಂದು ನಮ್ಮ ಕರ್ನಾಟಕಗೆ ತನ್ನದೇ ಆಗಿರುವಂತಹ ಸಂಸ್ಕೃತಿಗಳಿದಾವೆ, ನಮ್ಮ ನಾಡಿಗೆ ತನ್ನದೇ ಆಗಿರುವಂತಹ ಗೌರವ ಇದೆ. ಹಾಗೆ ಆ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಶೋಗಳಿಗೂ ಕೂಡ ನಡೆಸ್ಕೊಡ್ತಿದ್ದಂತಹ ನಿರೂಪಕರು ಕಿಚ್ಚ ಸುದೀಪ್ ಅವರಿಗೂ ಇಡೀ ಕರ್ನಾಟಕದ ಹಾಗೂ ಅಥವಾ ಇಡೀ ದೇಶದ ಬಗ್ಗೆ ಮತ್ತೆ ಹೆಣ್ಣಿನ ಗೌರವದ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಕಾಳಜಿ ಇದೆ. ಈ ರೀತಿಯಾಗಿರುವಂತಹ ಒಂದು ಸಣ್ಣ ಘಟನೆ ನಡೆದರೂ ಕೂಡ ಕಿಚ್ಚ ಸುದೀಪ್ ಅವರು ಕೆಂಡಮಂಡಲವಾಗ್ತಾರೆ. ಕೇವಲ ಅಲ್ಲಿ ಪ್ರೀತಿಸ್ಬೇಕಾ, ಪ್ರೀತಿಸಿ ತಪ್ಪಿಲ್ಲ, ಆದ್ರೆ ಪ್ರೀತಿಯ ಹೆಸರಿನಲ್ಲಿ
ನಿಮ್ಮ ಒಂದು ಚಟಗಳನ್ನು ತೀರಿಸ್ಕೊಳ್ಳೋದು ಇಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಲ್ಲ ಅಂತೇಳಿ ಕಿಚ್ಚ ಸುದೀಪ್ ಅವರು ಡೆಫಿನೆಟ್ಲಿ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಸಲ್ಮಾನ್ ಖಾನ್ ಅವರು ಇದನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂತಂದರೆ ಸಲ್ಮಾನ್ ಖಾನ್ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಬಿಗ್ ಬಾಸ್ನಲ್ಲಿ ಇದ್ದಂತಹ ಎಡ್ಗಳು ಯಾರಿದ್ದಾರೆ ಅಥವಾ ಬಿಗ್ ಬಾಸ್ ಯಾರಿದ್ದಾರೆ ಅವರು ಟಿ ಆರ್ ಪಿಗಳಿಗೋಸ್ಕರ ಈ ರೀತಿಯಾಗಿರುವಂತಹ ಒಂದು ತುಣುಕುಗಳನ್ನು ಬಳಸ್ಕೊಳ್ತಾರೆ. ಆದರೆ ನಮ್ಮ ಒಂದು ಕನ್ನಡ ಬಿಗ್ ಬಾಸ್ ಅಲ್ಲಿ ಆ ರೀತಿಯಾಗಿ ನಡೆಯೋದಕ್ಕೆ ಕಿಚ್ಚ ಸುದೀಪ್ ಅವರು ಬಿಡೋದಿಲ್ಲ. ಕೇವಲ ಸಿನಿಮಾದ ನಟ ಅಥವಾ ನಟಿ ಆಗಿದ್ರೆ ಸಾಕಾಗೋದಿಲ್ಲ, ಸಮಾಜದ ಒಂದು ಆಗು ಹೋಗುಗಳ ಬಗ್ಗೆ ಅವರಿಗೆ ಅರಿವಿರಬೇಕಾಗತ್ತೆ. ಕೇವಲ ನಾನು ಸಿನಿಮಾ ಮಾಡ್ತೀನಿ ಹಾಗೆ ಬಿಗ್ ಬಾಸ್ಗಳನ್ನ ಶೋನ ನಡೆಸ್ಕೊಡ್ತೀನಿ ಅಲ್ಲಿಗೆ ನನ್ನ ಒಂದು ಕರ್ತವ್ಯ ಮುಗೀತು ಅನ್ನೋದು ತಪ್ಪಾಗತ್ತೆ. ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಆ ರೀತಿಯಾಗಿ ಹೇಳ್ತಾ ಇಲ್ಲ. ಇಲ್ಲಿ ಸಿನಿಮಾಗಳಲ್ಲೂ ನಾನು ಒಳ್ಳೆ ಕೆಲಸಗಳನ್ನ ಹೇಳಬೇಕಾಗತ್ತೆ, ಮೆಸೇಜ್ಗಳನ್ನ ಕೊಡಬೇಕಾಗತ್ತೆ, ಬಿಗ್ ಬಾಸ್ನಲ್ಲೂ ಕೂಡ ಒಳ್ಳೆ ಮೆಸೇಜ್ಗಳನ್ನ ಕೊಡಬೇಕಾಗತ್ತೆ, ಅದನ್ನು ಹೊರತುಪಡಿಸಿ ಇಡೀ ವೀಕ್ಷಕರಿಗೂ ಕೂಡ ನಾನು ಒಂದು ಉತ್ತಮವಾದಂತಹ ಸಂದೇಶವನ್ನ ಕೊಡಬೇಕಾಗತ್ತೆ ವಿನಃ ಯಾವುದೇ ರೀತಿಯಾಗಿರುವಂತಹ ಅವರನ್ನ ಹಾಳು ಮಾಡುವಂತಹ ಒಂದು ಸಂದೇಶವನ್ನ ಕೊಡಬಾರದು ಅನ್ನೋದು ಕಿಚ್ಚ ಸುದೀಪ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆದರೆ ಹಿಂದಿ ಸೀಸನ್ ಅಲ್ಲಿರುವಂತಹ ಅಥವಾ ಕೆಲವು ತಮಿಳು ಸೀಸನ್ಗಳಲ್ಲೂ ಕೂಡ ಈ ರೀತಿಯಾಗಿರುವಂತಹ ಚಟುವಟಿಕೆಗಳು ತುಂಬಾ ಹೆಚ್ಚಾಗಿ ಕಾಣಬರ್ತಾ ಇದೆ. ಇದ್ರ ಬಗ್ಗೆ ಜನರ ಆಕ್ರೋಶ ಇದ್ರೂ ಕೂಡ ವೀಕ್ಷಕರಿಗೂ ಇದೇ ಬೇಕು ಅನ್ನೋ ರೀಸನ್ಗೋಸ್ಕರ ಬಿಗ್ ಬಾಸ್ ಅವರು ಒಂದು ಟೀಮ್ ಏನಿದೆ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕನೇ ಇಡೀ ದೇಶದಲ್ಲಿ ಬೆಸ್ಟ್ ಆಗಿರೋ ರಾಜ್ಯ ಅಥವಾ ಈ ಒಂದು ಒಳ್ಳೆ ನಟ ನಟಿಯರನ್ನು ನಾವು ಪಡೆದುಕೊಂಡಿದ್ವಿ ಅನ್ನೋದಕ್ಕೆ ಖುಷಿ ಆಗುವಂತಹ ವಿಚಾರ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ರೀತಿಯಾಗಿ ಮಾಡ್ತಿರುವಂತಹ ಅಂದ್ರೆ ಇಡೀ ವೀಕ್ಷಕರು ನೋಡ್ತಿರುವಂತಹ ದೇಶದಾದ್ಯಂತ ವ್ಯೂವರ್ಸ್ಗಳನ್ನ ಇಟ್ಕೊಂಡಿರುವಂತಹ ಬಿಗ್ ಬಾಸ್, ಕನ್ನಡದಲ್ಲಿ ಇದ್ರು ಅದು ಬಿಗ್ ಬಾಸ್, ಹಿಂದಿಲಿದ್ರು ಬಿಗ್ ಬಾಸ್, ಒಬ್ಬರೇ ನಡೆಸ್ತಿರುವಂತದ್ದು, ಇದರ ಮಾಲೀಕ ಒಬ್ಬರೇ ಆಗಿರ್ತಾರೆ. ಸೊ ಈಗಿರುವಾಗ ಅಸಹ್ಯಕರವಾಗಿರುವಂತಹ ಘಟನೆಗಳು, ಅಶ್ಲೀಲವಾಗಿರುವಂತಹ ವಿಡಿಯೋಗಳು, ಹಾಗೆ ಸರಸ ಸಲ್ಲಾಪಗಳ ವಿಡಿಯೋಗಳು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ಟಾಗ ಅವರ ಒಂದು ಕೆರಿಯರ್ ಏನಾಗಿರ್ಬೇಡ, ಹಾಗೆ ಆ ವೀಕ್ಷಕರು ನೋಡುವಂತ ವೀಕ್ಷಕರಾಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳುಗಳಾಗಿರ್ಬೋದು, ಅವರ ಒಂದು ಜೀವನಕ್ಕೆ ಇದು ಎಷ್ಟು ಅಡ್ಡ ಪರಿಣಾಮವಾಗುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.